ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಯಾರು ಇಷ್ಟ ಆಗ್ತದೆ ಬಿಗ್ ಬಾಸ್? ವಿನಯ್. ವಿನಯ್ ಏನಕ್ಕೆ? ಅವ್ರು ಸ್ವಲ್ಪ ಆಟಿಟ್ಯೂಡು, ಅಗ್ರೆಸಿವ್ನೆಸ್ಸು ಎಲ್ಲ ಇಷ್ಟ. ಅವರ ಅಗ್ರೆಸಿವ್ನೆಸ್ ಅವ್ರಿಗೆ ಮುಳ್ಳಾಗ್ತಿದೆ ಅಂತ ಹೇಳ್ತಿದ್ದಾರೆ ಜನ. ಹಾಂ, ಇದ್ರ ಬಗ್ಗೆ ಏನಿದೆ? ಅವ್ರ ಆಟ ಅವ್ರು ಆಡ್ತಾ ಇದ್ದಾರೆ ಅಷ್ಟೇ, ಆದ್ರೆ ಮುಳ್ಳಾಗೋದಿಲ್ಲ, ಅದೇನಿಲ್ಲ, ಅದಲ್ಲೇನಿಲ್ಲ. ಅವರು ಈಗ ರೀಸೆಂಟ್ ಡ್ರೋನ್ ಪ್ರತಾಪ್ ಅವರು ಕೂಡ ಹೇಳಿದ್ರು, ವಿನಯ್ ಅವರು ಎಲ್ಲರೂ ಫುಲ್ಲು ಮೇಲ್ ಬರ್ತಿದ್ದಾರೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅಂದರೆ ಅವ್ರ ಜೊತೆ ಇರೋರನ್ನೆಲ್ಲ ಮನೆ ಕಳಿಸಿ ಅವರು ಅವ್ರು ಬೆಳೀತಿದ್ದಾರೆ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತಾರೆ? ಅದು ಅವ್ರ ಕೋಪ ಮಾಡ್ಕೊಂಡಾಗ ಹಂಗಂತಾರ ಅಣ್ಣ ಅಷ್ಟೇ. ಅವ್ರ ಕೋಪ ಆ ಥರ ತೋರಿಸ್ತಾ ಇದೆ ಅಷ್ಟೇ. ಆದರೆ ಅವರು ಸ್ವಲ್ಪ ಮನಸತ್ವ ನೋಡ್ಕೊಂಡು ಹಂಗೆ ಮಾಡ್ಬೋದು, ಮಾಡಿದ್ರೆ ಹಂಗೆ ಅವ್ರಿಗೆ ಅನ್ಸತ್ತೆ ಅಷ್ಟೇ. ಈಗ ರೀಸೆಂಟ್ ಡೇಸಲ್ಲಿ ನಿನ್ನೆ ಕೂಡ ಎಪಿಸೋಡಲ್ಲಿ ವಿನಯ್ ಅವರು ನಮ್ರತ ಅವರು ಕಾರ್ ಎತ್ತಿದ್ದಾರೆ, ಅದ್ರ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದು ಅವ್ರ ಸ್ಪೋರ್ಟ್ಸ್ಮೆನ್ಶಿಪ್, ಅವ್ರದ್ದು ಏನಂತಾರೆ ಮೈಂಡ್ ಗೇಮಿಂದ ಅವ್ರು ಹಂಗೆ ಮಾಡಿದ್ದಾರೆ ಅಷ್ಟೇ. ಸೊ ವಿನಯ್ ಅವರು ಈ ಸಲ ಬಿಗ್ ಬಾಸ್ನ ಗೆಲ್ಬಹುದು ಅಂತ ಹೇಳ್ತಿದ್ದಾರೆ. ಗೆಲ್ತಾರೆ. ಸೊ ಈಗ ವಿನಯ್ ಅವರು ಯಾವಾಗ ಹೇಳ್ತಾರೆ, ಡ್ರೋನ್ ಪ್ರತಾಪ್ ಅವರು ಸಿಂಪತಿ ತೊಗೊಂಡು ಗೇಮ್ ಆಡ್ತಿದ್ದಾರೆ ಹೊರತು ಅವರು 15 ವಾರಗಳು ಏನೂ ಇಲ್ಲ ಅವರು. ಇದ್ರ ಬಗ್ಗೆ ಏನು ಹೇಳ್ತಾರೆ? ಅವ್ರು ಹಂಗೆ ಆಡ್ಕೊಂಡು ಬಂದಿದ್ದಾರಣ, ಅಂದರೆ ಸಿಂಪತಿ ಮಾಡಿಕೊಂಡು ಗೇಮ್ ಬಗ್ಗೆ ಇನ್ವಾಲ್ವ್ಮೆಂಟ್ ಇಲ್ಲದೆ ಹಂಗೆ ಬಂದಿದ್ದಾರೆ. ಸೊ ಅದಕ್ಕೆ ಹಂಗೆ ಅಂದಿದ್ದಾರೆ. ಬ್ರೋ ಹೋದ್ವಾರ ಟಿಕೆಟ್ ಟು ಫಿನಾಲೆ ಅಂತ ನೋಡಿ, ಬಟ್ ಅದರಲ್ಲಿ ಗೆದ್ದಿದ್ದು ಪಾಯಿಂಟ್ಸ್ ಮೂಲಕ ಗೆದ್ದಿದ್ದು ಡ್ರೋನ್ ಪ್ರತಾಪ್ ಆಗಿದ್ದರು. ಸಂಗೀತ ಅವ್ರನ್ನ ಗೆಲ್ಲಿಸಿದ್ರು ಮನೆಯವರೆಲ್ಲ ಒಟ್ಟಿಗೆ. ಇದ್ರ ಬಗ್ಗೆ ಏನು ಹೇಳ್ತಾರೆ? ತಪ್ಪೇ ಅಣ್ಣ. ಯಾಕೆ? ಅವರು ಪ್ರತಾಪ್ ಜೊತೆ ಸೇರಿಕೊಂಡು ಅವರು ಸ್ವಲ್ಪ ಒಬ್ಬರೇ ಥರ ಇರ್ತಾರೆ, ಯಾರ ಜೊತೆ ಮಿಂಗಲ್ ಆಗಲ್ಲ. ಸೊ ಅದು ಅಲ್ಲ, ಈಗ ಹೇಗಾಯಿತು ಅಂದರೆ ಡ್ರೋನ್ ಪ್ರತಾಪ್ ಅವ್ರು ಮುಂದೆ ಇದ್ದರು ಟಿಕೆಟು ಫಿನಾಲೆಗೆ ಹೋಗ್ಬೇಕಾಗಿತ್ತು, ಅರೆ ಸಂಗೀತ ಅವ್ರನ್ನ ಮನೆಯವರೆಲ್ಲ ಗೆಲ್ಲಿಸಿದ್ರು, ಹಂಗಾದ್ರೆ ಪಾಯಿಂಟ್ಸ್ ಲೆಕ್ಕನೇ ಬರೋಲ್ಲ. ಬರತ್ತೆ, ಆದರೆ ಇವರು ವೋಟಿಂಗ್ ಮಾಡಿ ಮಾಡಿ ಮಾಡಿರ್ಬೋದು. ಓಕೆ. ಸೊ ಮೊನ್ನೆ ತಾನೇ ಮಿಡ್ ವೀಕಲ್ಲಿ ಎಲಿಮಿನೇಟ್ ಆದರು, ನೀವು ನೋಡಿರ್ಬೋದು. ಅವ್ರು ಹೋಗೋವಂಥ ಕ್ಯಾಂಡಿಡೇಟ್ ಆಗಿರಲಿಲ್ಲ, ಆದರೂ ಹೋಗಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತಿರೋದು? ಅವ್ರ ಮನೆಯವ್ರಿಗೆ ಅನ್ಸಿರೋ ತಾಣ ಇವ್ರು ಇರಬಾರ್ದು, ನಾವು ಹೋಗ್ಬೇಕು ಫೈನಲ್ಸ್ಗೆ ಅಂತ ಎಲಿಮಿನೇಟ್ ಮಾಡಿರ್ಬೋದು. ವಿನಯ್ ಅವರು ಅಗ್ರೆಸಿವ್, ಅವರ ಗುಂಪೆಲ್ಲ ಒಳಗಡೆ ಬಂದಾದಮೇಲೆ ಮತ್ತೆ ಅವರು ಒಂಥರ ರಫ್ಫಾಗಿ ಆಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಜನ. ಇದ್ರ ಬಗ್ಗೆ ಏನು ಹೇಳ್ತಿರೋದು? ಹೌದು ಅಣ್ಣ, ರಫ್ಫಾಗಿ ಆಡಿದ್ರು ಸ್ವಲ್ಪ. ಅವ್ರಿಗೆ ಮನುಷ್ಯತ್ವನೇ ಇಲ್ಲ? ಮನುಷ್ಯತ್ವ ಅಂತಲ್ಲ, ಅವ್ರ ಆಟ ಅವ್ರು ಆಡ್ತಾ ಇದ್ದಾರೆ. ಸೊ ಇದೇ ವಿನಯ್ ಅವ್ರಿಗೆ ಇನ್ನೇನು ಫಿನಾಲೆ ನೆಕ್ಸ್ಟ್ ಬರೋಣ, ಇನ್ನೇನು ಕೆಲವು ತಿಂಗಳಿದೆ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟ? ಅದೇ ಇಷ್ಟು ವಾರ ಹೆಂಗೆ ಆಡ್ಕೊಂಬಂದ್ರೆ ಹಂಗೆ ಆಡ್ಕೊಂಬಂದ್ರೆ ಫೆಲ್ನಾನಲ್ಲಿ ಕಪ್ ಗೆಲ್ಲಿ ಅಂತ ಅನ್ನಿಸ್ತು. ಥ್ಯಾಂಕ್ಸ್ ಅಣ್ಣ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.